ಹಾಗಾದ್ರೆ ನಿನ್ ತಮ್ಮ ಸತ್ತ ತುಂಬಾ ಬೇಜಾರಾಗ್ತಿರ್ಬೇಕಲ್ಲ? ಹಾಗೆ ಅವ್ನ್ ಮೊದ್ಲೇ ಸತ್ತು ಬೇಡ. ಆದ್ರೆ ಈ ಸಲ ನಿಜವಾಗ್ಲೂ ಸತ್ತದ ಅನ್ನಿಸ್ತಾ ಇದೆ. ನಿಮ್ಮಪ್ಪ ನಿಮ್ಮ ಅಕ್ಕ ಇಬ್ರು ಕೂಡ ಇಬ್ರು ಸತ್ತದ್ರು. ಅಲ್ಲೋಡಿ, ಈ ಜಾಗ ನೆನ್ಪಿಟ್ಕೊಳ್ಳಿ, ಮನೆ ಇದು. ಆದ್ರೆ ನಿಮ್ಮ ಮಮ್ಮಿ ಹುಷಾರಾಗಿದ್ದಾರಲ್ವಾ? ಒಬ್ಬ ರಾಕ್ಷಸ ಸಾಯಿಸ್ಬಿಟ್ಟು. ಹೋಗ್ಲಿ, ಫ್ರೆಂಡ್ಸ್ ಆದ್ರೂ ಬದುಕಿದ್ದಾರಾ? ನಿನಗೆ ಗೊತ್ತಾ ನನ್ಗೀಗ ದಿನ ರೋಷ? ಇದಕ್ಕಿಂತ ಡಬಲ್ ದುಶ್ಮನ್ಗಳನ್ನ ಹೊಡೆದಾಕಿದ್ದೀನಿ ನಾನು. ಎಲ್ಲ ನನ್ನ ರಕ್ತಕ್ಕೋಸ್ಕರ ಕಾಯ್ಕೊಂಡು ಕುಂತಿದ್ದವ್ರದೇ. ನಾನಿನ್ನೂ ಸಾಯದಲ್ಲೇ ಬದುಕಿದ್ದೀನಿ ಗೊತ್ತಾ? ಆ ವಿಧಿ ಕೂಡ ಇದನ್ನೇ ಬಯಸುತ್ತೆ. ಲಿಸ್ಟಲ್ಲಿರೋ ಯಾವುದೋ ಒಂದು ಸಣ್ಣ ಹೆಸರಷ್ಟೇ ಅವನು ಕುಟುಂಬದ ರೋಷಾಗ್ನಿಯಲ್ಲಿ ಬೆಂದು ಸುಟ್ಟಿ ಸಾಕುತ್ತಾನೆ. ಈ ಪಾಪಕ್ಕೆ ಸಾಯ್ತೇ ನೀನು. ಈಗ ನೀನೇ ಸರಿಯಿಲ್ಲ ಅಂದ್ರೆ ಈಗ ನಾನು ಸರಿ ಇಲ್ಲ ಅಂದ್ರೂ ಇನ್ನೇನು ಉಳಿದಿದ್ದೀನಿ ನಾನು ಕಳ್ಕೊಳ್ಳೋದಕ್ಕೆ?